ನಮಸ್ಕಾರ, ವೆಲ್ಕಮ್ ಟು ನೀಡ್ಸ್ ಅ ಪಬ್ಲಿಕ್. ತುಂಬಾ ಜನ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಪ್ರತಿದಿನ ಒಂದು ಗೂಗಲ್ ಪೇ ಅಪ್ಲಿಕೇಶನ್ ಅನ್ನ, ಫೋನ್ ಪೇ ಅಪ್ಲಿಕೇಶನ್ ನ, ಪೇಟಿಎಂ ಅನ್ನ, ಆಮೇಲೆ UPI ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ತಾ ಇರ್ತೀರ. ನಿಮ್ಗೆ ಒಂದು ಸಾರಿ ಆದ್ರೂ ತಲೆಯಲ್ಲಿ ಬಂದೇ ಬಂದಿರುತ್ತೆ, ಈ ಒಂದು ಫೋನ್ ಪೇದವರು, ಪೇಟಿಎಂ ನವರು, ಗೂಗಲ್ ಪೇ ದವರು ಹೇಗೆ ಹಣವನ್ನ ಅರ್ನ್ ಮಾಡ್ತಾರೆ? ನಾವು ರೀಚಾರ್ಜ್ ಅನ್ನ ಮಾಡ್ತಾ ಇರ್ತೀವಿ, ಕರೆಂಟ್ ಬಿಲ್ ಪೇ ಮಾಡ್ತಾ ಇರ್ತೀವಿ, ಬ್ಯಾಂಕ್ ಇಂದ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ, ಆದ್ರೆ ಇವ್ರಿಗೆ ಏನ್ ಲಾಭ ಅಂತ ತುಂಬಾ ಜನರಿಗೆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಎಪಿಸೋಡ್ ನಲ್ಲಿ ಈ ಒಂದು ಫೋನ್ ಪೇ, ಗೂಗಲ್ ಪೇ ಮತ್ತು ಪೇಟಿಎಂ ಅಪ್ಲಿಕೇಶನ್ಸ್ ಗಳಿಗೆ ಹೇಗೆ ಹಣ ಸಿಗುತ್ತೆ, ನಮ್ಮ ಒಂದು ಟ್ರಾನ್ಸಾಕ್ಷನ್ಸ್ ಇಂದ ಅವರಿಗೆ ಏನು ಲಾಭ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ವಿಡಿಯೋನ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋನ ಲೈಕ್ ಮಾಡುವ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಬಹುದು. ನಮ್ಮ ಮುಂದಿನ ಎಲ್ಲ ಒಂದು ವಿಡಿಯೋ ನೋಟಿಫಿಕೇಶನ್ಗೆ ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಿಮ್ಗೆಲ್ಲ ನೆನಪಿದೆ ಅನ್ಕೋತೀನಿ, ಮೊದಲು ನಮ್ಮ ಮೊಬೈಲ್ ಫೋನ್ ಅನ್ನ ರೀಚಾರ್ಜ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನಮ್ಮ ಹತ್ತಿರದ ರಿಟೇಲರ್ ಶಾಪ್ಗಳಿಗೆ ಹೋಗ್ಬಿಟ್ಟು ಈಸಿ ರೀಚಾರ್ಜ್ ಅನ್ನ ಮಾಡ್ಕೋತಾ ಇದ್ವಿ, ಸ್ಕ್ರಾಚ್ ಕಾರ್ಡ್ ಅನ್ನ ತಗೊಂಡ್ಬಿಟ್ಟು ಸ್ಕ್ರಾಚ್ ಮಾಡಿಬಿಟ್ಟು ರೀಚಾರ್ಜ್ ಅನ್ನ ಮಾಡ್ಕೋತಾ ಇದ್ವಿ. ನಮ್ಮ ಮನೆಯ ಕರೆಂಟ್ ಬಿಲ್ ಅನ್ನ ಪೇ ಮಾಡೋಕ್ಕೆ ಬೆಸ್ಕಾಂ ಅಥವಾ ಹೆಸ್ಕಾಂ ಆಫೀಸ್ ಮುಂದೆ ಹೋಗ್ಬಿಟ್ಟು ಕ್ಯೂ ನಿಂತ್ಕೋಬೇಕಾಗಿತ್ತು. ಆಮೇಲೆ ರೈಲ್ವೆ ಟಿಕೆಟ್ ನ ಬುಕ್ ಮಾಡೋಕ್ಕೆ ನಾವು ಹತ್ತಿರದ ರೈಲ್ವೆ ಸ್ಟೇಷನ್ ಹೋಗ್ತಾ ಇದ್ವಿ, ಆನ್ಲೈನ್ ಅಲ್ಲಿ ನಾವು ಟಿಕೆಟ್ ನ ಬುಕ್ ಮಾಡಿ ಬರ್ತಾ ಇದ್ವಿ. ಬಟ್ ಇವಾಗ ಲೈಫ್ ತುಂಬಾ ಈಸಿ ಆಗಿದೆ ಅಂತ ಹೇಳ್ಬೋದು. ಜಸ್ಟ್ ಮೊಬೈಲ್ ಫೋನ್ ಅನ್ನು ಓಪನ್ ಮಾಡಿದ್ರೆ ಸಾಕು, ಒಂದು ಫೋನ್ ಪೇ ಮೂಲಕ, ಪೇಟಿಎಂ ಮೂಲಕ, ಗೂಗಲ್ ಪೇ ಮೂಲಕ ನಾವು ಎಲ್ಲ ಯುಟಿಲಿಟೀಸ್ ಬಿಲ್ ಅನ್ನ ಪೇ ಮಾಡ್ತಾ ಇದ್ವಿ, ನಮ್ಮ ಮೊಬೈಲ್ ಫೋನ್ ಅನ್ನ ರೀಚಾರ್ಜ್ ಮಾಡ್ಕೋತಾ ಇದ್ವಿ, ಆಮೇಲೆ ರೈಲ್ವೆ ಟಿಕೆಟ್ ನ ಸಹಿತ ನಾವು ಬುಕ್ ಮಾಡ್ತಾ ಇದ್ವಿ. ಬಟ್ ಈ ಒಂದು ಅಪ್ಲಿಕೇಶನ್ಸ್ಗೆ ಹೇಗೆ ಲಾಭ ಸಿಗುತ್ತೆ, ಇವರು ಏನಕ್ಕಾಗಿ ಈ ಒಂದು ಅಪ್ಲಿಕೇಶನ್ಸ್ಗಳನ್ನ ಡೆವಲಪ್ ಮಾಡಿದ್ರು ಅಂತ ನಿಮಗೆ ಖಂಡಿತವಾಗ್ಲೂ ಥಿಂಕ್ ಬಂದಿರುತ್ತೆ. ಯಾವುದೇ ವ್ಯಕ್ತಿ ಲಾಭ ಇಲ್ಲದೇ ಯಾವ ಒಂದು ಕೆಲಸವನ್ನು ಮಾಡಲ್ಲ ಅಂತಲೇ ಹೇಳ್ಬೋದು. ಸೊ ಈಗ ಇವ್ರು ಹೇಗೆ ದುಡ್ಡು ಬರುತ್ತೆ ಅಂತ ನೋಡಿದರೆ, ಫಾರ್ ಎಕ್ಸಾಂಪಲ್, ನಾನು ಪ್ರತಿ ತಿಂಗಳು ನನ್ನ ಒಂದು ಜಿಯೋ ನಂಬರ್ ನಾನು ರೀಚಾರ್ಜ್ ಮಾಡ್ಕೋತಾ ಇರ್ತೀನಿ. ಸೊ ಒಂದು 129 ರೂಪಾಯಿ ನಾನು ರೀಚಾರ್ಜ್ ಮಾಡ್ಕೊಂಡೆ ಅಂತಂದರೆ ಒಂದು ಫೋನ್ ಪೇ ಮೂಲಕ ಆ ಒಂದು 129 ರೂಪಾಯಿ ಒಂದು ಜಿಯೋಗೆ ಹೋಗಲ್ಲ. ಸೊ ಅದರಲ್ಲಿ 1 ರೂಪಾಯಿ ಅಥವಾ 2 ರೂಪಾಯಿ ಕಮಿಷನ್ ಹಣ ಫೋನ್ ಪೇದವರಿಗೆ ಜಿಯೋದವ್ರು ಕೊಡ್ತಾ ಇರ್ತಾರೆ. ಸೊ 129 ರೂಪಾಯಿ ರೀಚಾರ್ಜ್ ಮಾಡಿದರೆ 1 ರೂಪಾಯಿ ಕಮಿಷನ್ ಹಣ ಇವ್ರಿಗೆ ಸಿಗ್ತಾ ಇರುತ್ತೆ. ಸೊ ನೀವು ಕೇಳ್ಬೋದು 1 ರೂಪಾಯಿದಲ್ಲಿ ಏನಾಗುತ್ತೆ ಅಂತ, ಬಟ್ ಜಸ್ಟ್ ಥಿಂಕ್ ಮಾಡಿ, ನಂತರ 1000 ಜನ, 1,00,000 ಜನ, ಕೋಟಿಗಟ್ಟಲೆ ಜನ ಒಂದು ರೀಚಾರ್ಜನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಅದೊಂದು ದೊಡ್ಡ ಪ್ರಮಾಣದ ಒಂದು ಆದಾಯ ಆಗಿ ಅವರಿಗೆ ಹೊರಹೊಮ್ಮುತ್ತೆ. ಸೊ ಇದೇ ರೀತಿಯಾಗಿ ಈಗ ನಾವು ಮೊದಲೇನು ಮಾಡ್ತಾ ಇದ್ವಿ ಅಂತಂದರೆ ಎಲೆಕ್ಟ್ರಿಕ್ ಬಿಲ್ ಪೇಮೆಂಟನ್ನು ಮಾಡೋಕ್ಕೆ ಆಫೀಸ್ಗಳ ಮುಂದೆ ಹೋಗಿ ಕ್ಯೂ ನಿಲ್ಲಬೇಕಾಗಿತ್ತು. ಬಟ್ ಅದು ಕೂಡ ತುಂಬ ಈಸಿ ಆಗಿಬಿಟ್ಟಿದೆ. ಸೊ ಅದನ್ನ ನಿಮಗೆ ಗೂಗಲ್ ಪೇ ಮೂಲಕ ಮಾಡ್ತಾ ಇರ್ತೀವಿ, ಫೋನ್ ಪೇ ಮೂಲಕ ಮಾಡ್ತಾ ಇರ್ತೀವಿ, ಪೇಟಿಎಂ ಮೂಲಕ ಮಾಡಿದಾಗ ಒಂದು 321 ರೂಪಾಯಿ ನಾವು ಕರೆಂಟ್ ಬಿಲ್ನ ಪೇ ಮಾಡ್ತಾ ಇದ್ದೀವಿ ಅಂತಂತಂದರೆ 320 ರೂಪಾಯಿ ಅವರು ತೊಗೊಂಡ್ಬಿಟ್ಟು 1 ರೂಪಾಯಿ ಕಮಿಷನ್ ಹಣ ಇವರಿಗೆ ಕೊಡ್ತಾ ಇರ್ತಾರೆ. ಸೊ ಅತಿ ಒಂದು ಕಡಿಮೆ ಪ್ರಮಾಣದ ಒಂದು ಕಮಿಷನ್ ಹಣ ಇರುತ್ತೆ, ಆದರೆ ತುಂಬ ಒಂದು ಟ್ರಾನ್ಸಾಕ್ಷನ್ಸ್ ಆದಾಗ ಇವರಿಗೆ ಒಂದು ದೊಡ್ಡ ಪ್ರಮಾಣದ ಒಂದು ಆದಾಯ ಆಗಿ ಒಂದು ಹೊರಹೊಮ್ಮುತ್ತೆ. ಸೊ ಈ ಪ್ರಕಾರವಾಗಿ ಇವರು ಹಣವನ್ನು ಅರ್ನ್ ಮಾಡ್ತಾ ಇರ್ತಾರೆ. ಬಟ್ ಇವಾಗ ನೀವು ಕೇಳ್ಬೋದು, ಈಗ ನಾನು ಬ್ಯಾಂಕ್ ಟ್ರಾನ್ಸಾಕ್ಷನ್ಸನ್ನು ಮಾಡ್ತಾ ಇರ್ತೀನಿ, ನನ್ನ ಫ್ರೆಂಡ್ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀನಿ UPI ಮೂಲಕ, ಸೊ ಅದರಿಂದ ಅವ್ರಿಗೆ ಏನು ಲಾಭ ಅಂತ ಕೇಳ್ಬೋದು. ಸೊ UPI ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡಿದಾಗ ಅವರಿಗೆ ಅತಿ ಕಡಿಮೆ ಪ್ರಮಾಣದ ಒಂದು ಕಮಿಷನ್ ಇರುತ್ತೆ. ಕೆಲವು ಸಾರಿ ಅದರಿಂದ ಅವ್ರಿಗೆ ಹಣ ಕೂಡ ಸಿಗ್ತಾರಲ್ಲ, ಬಟ್ ಅವಾಗ ಅವ್ರಿಗೆ ಡೇಟಾ ಸಿಗುತ್ತೆ. ಸೊ ನಮ್ಮ ಒಂದು ಅಕೌಂಟ್ ನಂಬರ್ ಆಗಿರ್ಬೋದು ಅಥವಾ ನಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಸೊ ನಮ್ಮ ಹೆಸರು, ಅವರಿಗೆಲ್ಲ ಒಂದು ಡೇಟಾ ಅವರಿಗೆ ಕಲೆಕ್ಷನ್ ಆಗುತ್ತೆ. ಸೊ ಒಂದು ಡೇಟಾ ಕಲೆಕ್ಷನ್ ಮೂಲಕ ಸಹಿತ ಅವರು ಅಲ್ಲಿ ಹಣವನ್ನು ಅರ್ನ್ ಮಾಡ್ತಾ ಇರ್ತಾರೆ. ಬಟ್ ಹಾಗಂತ ನಮ್ಮ ಒಂದು ಬ್ಯಾಂಕ್ ಖಾತೆ ಆಗಿರ್ಬೋದು ಅಥವಾ ನಮ್ಮ ಬ್ಯಾಂಕ್ನಲ್ಲಿ ಇರತಕ್ಕಂಥ ಹಣವನ್ನು ಲೂಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ತುಂಬ ಒಂದು ಸೆಕ್ಯೂರ್ ಆಗಿರುತ್ತೆ. ನಮ್ಮ ಅಕೌಂಟ್ ನಂಬರ್ ಸಿಕ್ಕರೆ, ಮೊಬೈಲ್ ನಂಬರ್ ಸಿಕ್ಕರೆ, ಅಷ್ಟು ಸುಲಭವಾಗಿ ನಮ್ಮ ಹಣವನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಸೊ ಈ ರೀತಿಯಾಗಿ ಇವರಿಗೆ ಇನ್ಕಮ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಇವರು ತುಂಬ ಆಫರ್ಸ್ಗಳನ್ನು ಕೊಡ್ತಾ ಇರ್ತಾರೆ. ನೀವು ನೋಡ್ಬೋದು ಫೋನ್ಪೇಯಲ್ಲಿ ನೀವು ಟ್ರಾನ್ಸಾಕ್ಷನ್ಸ್ ಮಾಡಿದಾಗ ಒಂದಿಷ್ಟು ಸ್ಕ್ರಾಚ್ ಕಾರ್ಡ್ಗಳು ಸಿಗ್ತಾ ಇರುತ್ತೆ. ಆಮೇಲೆ ಈಗ ದೀಪಾವಳಿ ಟೈಮ್ ಬಂತು, ಆಮೇಲೆ ನೆಕ್ಸ್ಟು ಬೇರೆ ಬೇರೆ ಹಬ್ಬಗಳು ಬಂದಾಗ ಇವನ್ ಗೂಗಲ್ ಪೇದವರು ನಿಮಗೆ ಒಂದಿಷ್ಟು ಸ್ಕ್ರಾಚ್ ಕಾರ್ಡ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಸೊ ಒಂದು ಸ್ಕ್ರಾಚ್ ಕಾರ್ಡನ್ನು ಪೇ ಮಾಡಿದರೆ ನಿಮಗೆ ಒಂದಿಷ್ಟು ಕ್ಯಾಶ್ ಬ್ಯಾಕ್ ಹಣ ಸಿಗ್ತಾ ಇರುತ್ತೆ. ಸೊ ಈ ಮೂಲಕ ಜನರ ಒಂದು ಅಟ್ರ್ಯಾಕ್ಟ್ ಮಾಡಿಬಿಟ್ಟು ಸೊ ಅವರೊಂದು ಅಪ್ಲಿಕೇಶನ್ನ ಯೂಸ್ ಮಾಡೋ ಥರ ಮಾಡ್ತಾರೆ. ಸೊ ಈ ರೀತಿಯಾಗಿ ಇವರಿಗೆ ಕೂಡ ಇನ್ಕಮ್ ಬರ್ತಾ ಇರುತ್ತೆ. ನಮಗೂ ಕೂಡ ಇದರಿಂದ ತುಂಬ ಯೂಸ್ಫುಲ್ ಆಗಿದೆ ಆಯಿತಾ. ಮೊದಲೆಲ್ಲ ತುಂಬ ಟೈಮ್ ವೇಸ್ಟ್ ಆಗ್ತಾ ಇತ್ತು, ಎಲೆಕ್ಟ್ರಿಕ್ ಬಿಲ್ ಪೇ ಮಾಡೋಕ್ಕೆ ಹೋಗಿ ಕ್ಯೂ ನಿಲ್ಲಬೇಕಾಗಿತ್ತು, ಮೊಬೈಲ್ ಫೋನ್ ರೀಚಾರ್ಜ್ ಮಾಡೋಕ್ಕೆ ಹತ್ತಿರದ ಶಾಪ್ಗಳಿಗೆ ಹೋಗಬೇಕಾಗಿತ್ತು. ಬಟ್ ಇದರಿಂದ ನಮಗೂ ಕೂಡ ತುಂಬ ಟೈಮ್ ಉಳಿತಾಯ ಆಗ್ತಾ ಇದೆ, ಮರ್ಚೆಂಟ್ಸ್ಗೂ ಕೂಡ. ಈಗ ನೋಡಿ, ಎಲೆಕ್ಟ್ರಿಕ್ ಬಿಲ್ ಪೇ ಮಾಡಿಸ್ಕೋತಿದ್ದಾರೆ ಅಂತಂದರೆ ಅವ್ರಿಗೂ ಬೇಗ ಬೇಗ ಪೇಮೆಂಟ್ ಆಗುತ್ತೆ, ಕರೆಕ್ಟ್ ಆನ್ ಟೈಮ್ಗೆ ಪೇಮೆಂಟ್ ಆಗುತ್ತೆ. ಸೊ ಈ ರೀತಿಯಾಗಿ ತುಂಬ ಒಂದು ಲೈಫ್ ಈಸಿ ಆಗಿದೆ ಅಂತ ಹೇಳ್ಬೋದು. ಸೊ ಓಕೆ, ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ಈ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ಕೂಡ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.